नमस्कार नानु पृथ्वीराज हारनहल्ली करावळियल्लि शुरुवागुत्त मत्तोंदु विवाद अन्नुवंत प्रश्ने इदे सुरत्कल जंक्षन् गे सावरकर हेसरन्न इडतारा मंगळूरु महानगर पालिकेगे प्रस्तावनेयन्न सल्लिसलागिदे सावरकर गलाटे मुगियुवंत लक्षण कानिस्ता इल्ल नम्म राज्यदल्लि इदन्न मुगिलिक्कू कूड बिडल्ल अंत कानिसुत्ते इदु जीवंतवागिद्दष्टु राजकीय लाभवन्न पड्कोळ्ळबहुदु अन्नुवंत लेक्काचार चेन्नागिदे राजकीय पक्ष अदक्के बेग मुग्दोगलिक्के बिडता इल्ल कळेद वर्षवे मंगळूरु पालिकेगे प्रस्तावनेयन्न सल्लिसलागित्तंते मंगळूरु उत्तर शासक वै भरत शेट्टि मनवियन्न माडिरुवंतद्दु सूरत्कल जंक्षन् गे सावरकर हेसरिडलिक्के ಒತ್ತಾಯವನ್ನ ಮಾಡಲಾಗಿದೆ ಇವರನ್ನ ನೋಡಿ ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡುತ್ತಾರೆ ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ ನೀವು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾವರ್ಕರ್ ಫೋಟೋ ವಿವಾದ ರಾಜ್ಯದಾದ್ಯಂತ ಯಾವ ರೀತಿ ಚರ್ಚೆಯನ್ನ ಹುಟ್ಟು ಹಾಕಿದೆ ವಿವಾದವನ್ನ ಸೃಷ್ಟಿ ಮಾಡಿದೆ ವಾಕ್ ಸಮರಕ್ಕೆ ಕಾರಣವಾಗಿದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಕಡೆ ಗಲಾಟೆ ಕೂಡ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆಸಿದ್ದಂತದ್ದು ಕೂಡ ನಿಮ್ಮ ಗಮನಕ್ಕೆ ಇದೆ ಇನ್ನ ಸಾವರ್ಕರ್ ಅವರ ಹೆಸರನ್ನ ಒಂದು ಸರ್ಕಲ್ ಗೆ ಇಡಲಿಕ್ಕೆ ಸೂರತ್ಕಲ್ ಜಂಕ್ಷನ್ ಗೆ ಸಾವರ್ಕರ್ ಅವರ ಹೆಸರನ್ನ ಇಡಲಿಕ್ಕೆ ಮಂಗಳೂರು ಪಾಲಿಕೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸಾವರ್ಕರ್ ಹೆಸರು ಅಂತ ನಿರ್ಧಾರ ಸ್ಥಳೀಯ ಕಾರ್ಪೊರೇಟರ್ಸ್ ಸ್ಥಳೀಯ ಸಂಘ ಸಂಸ್ಥೆಗಳು ಇಂದು ಜಗಣ ವೇದಿಕೆ ಇರ್ಬೋದು ಭಜನೆಗಳು ಇರ್ಬೋದು ವಿಶ್ವಂದ ಪರಿಷತ್ ಇರ್ಬೋದು ಎಲ್ಲರೂ ಸಹ ಬಹಳಷ್ಟು ಸಮಯಗಳಿಂದ ಮನವಿಯನ್ನು ಕೊಡ್ತಾ ಇದ್ರು 8-9 ತಿಂಗಳ ಹಿಂದೆ ನನ್ನ ಲೆಟರ್ನಲ್ಲಿ ಪ್ರಸ್ತಾವನೆಯನ್ನು ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಸಲ್ಲಿಸಿದ್ದೆ ಮಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಅದು ಪಾಸ್ ಆಗಿದೆ ಈಗ ಅಲ್ಲಿಂದ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗಿದೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಪಾಸ್ ಆದ ನಂತರ ಪುನಃ सिटी कौनल बरतने सिटी कौनल बंद ना सरकार को सरकार प्रस्ताव पास आगे पुनः बरबा दौड़ लीगल प्रोसेस उंटू आ लीगल प्रोसेस ना फॉलोअपे राज्यदे ना सावरकर बैनर विरुद्ध कांग्रेस मत के नायक ना कर्ता है अब स्टार्ट आगे नम सुरकल जंक्षन ना बहुत आलमोस्ट इयर आलमोस्ट इयर फस्ट टाइम ना हिंदे अदर प्रोसेस आगते हैं ಸಾವರ್ಕರ್ ವಿಷಯದಲ್ಲಿ ರಾಜ್ಯದಲ್ಲಿ ಏನು ಗಲಾಟೆ ಆಗ್ತಾ ಉಂಟು ಅದು ಬಹುಶಃ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಧ್ರುವೀಕರಣ ಮಾಡಲಿಕ್ಕಾಗಿ ವೋಟ್ ಪೋಲರೈಸೇಷನ್ ಮಾಡಲಿಕ್ಕಾಗಿ ಬೇರೆ ಬೇರೆ ರೀತಿಯ ಎಂತದು ಇಮ್ಮೆಚೂರ್ ಸ್ಟೇಟ್ಮೆಂಟ್ಸ್ ಅನ್ನ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ ಸಾವರ್ಕರ್ ಅವರ ವಿವಾದ ಏನು ಚರ್ಚೆ ಆಗ್ತಾ ಇದೆ ರಾಜ್ಯದಾದ್ಯಂತ ಅದು ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇದು ಜೀವಂತವಾಗಿದ್ದಷ್ಟು ರಾಜಕೀಯ ಲಾಭ ಅನ್ನುವಂತ ಚೆನ್ನಾಗಿ ಗೊತ್ತಿದೆ ರಾಜಕೀಯ ಪಕ್ಷಗಳಿಗೆ ಆ ಕಾರಣಕ್ಕೋಸ್ಕರ ಈ ವಿವಾದ ಅಂತ್ಯವಾಗಲಿಕ್ಕೆ ಬಿಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಆ ಪೃಥ್ವಿರಾಜ್ ಸದ್ಯಕ್ಕೆ ಮಂಗಳೂರಲ್ಲಿ ಉಂಟಾಗಿರುವಂತ ವಿವಾದ ಅದು ಮಂಗಳೂರಿನ ಸುರತ್ಕಲ್ನ ಜಂಕ್ಷನ್ ಗೆ ಸಾವರ್ಕರ್ ಅವರ ಹೆಸರು ಇಡುವಂತ ವಿಚಾರವಾಗಿ ಯಾಕೆಂದ್ರೆ ಕಳೆದ 9 ತಿಂಗಳ ಹಿಂದೆ ರಾಜ್ಯದ ಬೆಂಗಳೂರಿನ ಒಂದು ಫ್ಲೈಓವರ್ ಗೆ ಸಾವರ್ಕರ್ ಹೆಸರು ಇಡೋಕೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲಿ ಸುರತ್ಕಲ್ ಜಂಕ್ಷನ್ ಗೆ ಕೂಡ ಈ ಹೆಸರನ್ನ ಇಡಬೇಕು ಸುರತ್ಕಲ್ನ ಫ್ಲೈಓವರ್ ಗೆ ಸಾವರ್ಕರ್ ಫ್ಲೈಓವರ್ ಎಂಬ ಹೆಸರನ್ನ ಇಡಬೇಕು ಎಂಬ ಒತ್ತಾಯ ಕೂಡ ಜೋರಾಗಿ ಕೇಳಿ ಬಂದಿತ್ತು ಆ ಸಂದರ್ಭದಲ್ಲಿ ಮಂಗಳೂರಿನ ಮಹಾನಗರ ಪಾಲಿಕೆಗೆ ಅಲ್ಲಿನ ಶಾಸಕರಾದಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮನವಿಯನ್ನ ಮಾಡ್ತಾರೆ ಸದ್ಯ ಇದೀಗ ರಾಜ್ಯದಲ್ಲಿ ಮತ್ತೆ ಸಾವರ್ಕರ್ ವಿವಾದ ಜೀವಂತವಾದಂತ ಹಿನ್ನೆಲೆಯಲ್ಲಿ ಆ ಸುರತ್ಕಲ್ ಫ್ಲೈಓವರ್ನ ವಿವಾದ ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಆ ಫ್ಲೈಓವರ್ ಗೆ ಸಾವರ್ಕರ್ ಹೆಸರನ್ನ ಇಡೋ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಫೈಲ್ಗಳು ಮೂವ್ ಆಗಿದೆ ಅದು ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂತದ್ದು ಸರ್ಕಾರದಿಂದ ಪ್ರಸ್ತಾವನೆ ಬಂದ ಕೂಡಲೇ ಸರ್ಕಾರದಿಂದ ಶಿಫಾರಸು ಬಂದ ಕೂಡಲೇ ಹೆಸರನ್ನ ಇಡೋದಾಗಿ ಈಗಾಗಲೇ ಬರಸಿಟ್ಟಿ ಅವರು ಹೇಳಿದ್ರು ಆದರೂ ಕೂಡ ಯಾಕೆ ಆಗಿಲ್ವಂತೆ ಹಾಗಾದ್ರೆ ಇವರದೇ ಪಾಲಿಕೆ ಇವರದೇ ಅಧಿಕಾರ ಇವರದೇ ಸರ್ಕಾರ ಇದೆ ಅಂದ್ರೆ ಇದು ಹೆಸರು ಇಟ್ಟುಬಿಟ್ರೆ ಆ ವಿವಾದ ಅಂತ್ಯ ಆಗಿಬಿಡುತ್ತೆ ಹೆಸರು ಇರ್ತೀವಿ ಇರ್ತೀವಿ ಅಂತನೇ ಇದ್ರೆ ಲಾಭ ಆಗುತ್ತೆ ಅನ್ನುವ ಲೆಕ್ಕಾಚಾರನ ಇವರದು ಖಂಡಿತ ಒಂದು ಆಯಾಮದಲ್ಲಿ ಆ ಬಗ್ಗೆ ಕೂಡ ಚಿಂತನೆ ಮಾಡಬೇಕಾಗುತ್ತೆ ಆದ್ರೆ ಶಾಸಕರು ಹೇಳೋ ಪ್ರಕಾರವಾಗಿ ಫೈಲ್ ಮೂವ್ ಆಗಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್ ಕೂಡ ಇದೆ ಯಾಕೆಂದ್ರೆ ಅದು ಹೈವೇ ಬರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರದಲ್ಲಿ ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಸರ್ಕಾರ ಮಂಗಳೂರು ಮಹಾನಗರ ಪಾಲಿಕೆ ಮೂರು ವಲಯಗಳಿಗೆ ಕೂಡ ನಾವು ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ ಮತ್ತು ವರದಿಯನ್ನು ಕೊಡಬೇಕಾಗುತ್ತೆ ಮತ್ತು ಆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅನಂತರವಾಗಿ ಹೆಸರನ್ನು ಇಡಬೇಕಾಗುತ್ತೆ ಹಾಗಾಗಿ ಪ್ರೊಸೀಜರ್
ತುಂಬಾ ಲಾಂಗ್ ಆಗಿರೋ ಕಾರಣಕ್ಕಾಗಿ ಇಷ್ಟು ಸಮಯ ತೆಗೆದುಕೊಂಡಿದೆ. ಸದ್ಯ ಅಧಿಕಾರಿಗಳು ಹೆಸರನ್ನ ಇಡಬಹುದು ಎಂಬ ಸಮ್ಮತಿಯನ್ನು ಸೂಚಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದು ವರದಿ ಸರ್ಕಾರಕ್ಕೆ ಇದೆ. ಸರ್ಕಾರ ಯಾವಾಗ ಶಿಫಾರಸು ಮಾಡುತ್ತೋ ಅಥವಾ ಹೆಸರನ್ನ ಇಡಬಹುದು ಅನ್ನೋದು ಹೇಳುತ್ತೋ ನಾವು ತಕ್ಷಣವಾಗಿ ಹೆಸರನ್ನ ಇಡ್ತೀವಿ ಎಂಬ ಮಾತುಗಳನ್ನು ಕೂಡ ಭರತ್ ಶೆಟ್ಟಿ ಅವರು ಹೇಳಿರುವಂತದ್ದು. ನಿನ್ನೆ ಸುರತ್ಕಲ್ನಲ್ಲಿ ಪಾಲಿಕೆಯ ಕಚೇರಿ ಕೂಡ ಉದ್ಘಾಟನೆ ಆಗಿತ್ತು. ಈ ಸಂದರ್ಭದಲ್ಲಿ ಕೂಡ ಸಾವರ್ಕರ್ ಫೋಟೋವನ್ನು ಅಲ್ಲಿ ಹಾಕಿ ಪುಷ್ಪಾರ್ಚನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಕೂಡ ಇದ್ರು. ಇದು ಕೂಡ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಒಟ್ಟಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸುರತ್ಕಲ್ನಲ್ಲಿ ಭಾರತ್ ಮಾತೆಯ ಜೊತೆಗೆ ಸಾವರ್ಕರ್ ಫೋಟೋ ಇರೋದಕ್ಕೆ ಎಸ್ಡಿಪಿ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅನಂತರವಾಗಿ ಇದೀಗ ಮತ್ತೆ ಆ ಫ್ಲೈಓವರ್ಗೆ ಸಾವರ್ಕರ್ ಹೆಸರು ಇಡೋದಕ್ಕೆ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸುರತ್ಕಲ್ ಅತಿ ಸೂಕ್ಷ್ಮ ಪ್ರದೇಶ ಆಗಿರೋ ಕಾರಣಕ್ಕಾಗಿ ಅಲ್ಲಿನ ಪೊಲೀಸ್ ಭದ್ರತೆ ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ಸಾವರ್ಕರ್ ವಿವಾದ ಸುರತ್ಕಲ್ನಲ್ಲಿ ಮತ್ತೆ ಯಾವ ಕಿಡಿಯನ್ನು ಹೊತ್ತಿಸುತ್ತೆ ಎಂಬುದನ್ನು ಕಾದೋಡಬೇಕಾಗಿದೆ. ಸಿಎಂ ಮೈಸೂರು ಪ್ರವಾಸ ದಿಢೀರ್ ರದ್ದಾಗಿದೆ. ಮೈಸೂರು ಬದಲಿಗೆ ಹಾವೇರಿ ಧಾರವಾಡ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳಲಾಗಿರುವಂತದ್ದು. ಇಂದು ನಿಗದಿಯಾಗಿದ್ದಂತ ಸಿಎಂ ಮೈಸೂರು ಪ್ರವಾಸ ಕ್ಯಾನ್ಸಲ್ ಆಗಿದೆ. ಸಿಎಂ ಮೈಸೂರು ಪ್ರವಾಸ ದಿಢೀರ್ ಅಂತ ರದ್ದಾಗಿದೆ. ಮೈಸೂರು ಬದಲಿಗೆ ಹಾವೇರಿ ಧಾರವಾಡ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅವರ ತವರು ಕ್ಷೇತ್ರದ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಇಂದು ನಿಗದಿಯಾಗಿತ್ತು ಮೈಸೂರು ಪ್ರವಾಸ. ಇಂದು ಮುಗುರು ದೇವಾಲಯದ ಸಿಎಂ ಭೇಟಿ ರದ್ದಾಗಿದೆ. ಮೊಟ್ಟೆ ದಾಳಿ ಪ್ರಕರಣದಿಂದ ಸಿಎಂ ಪ್ರವಾಸ ಕ್ಯಾನ್ಸಲ್ ಆಯ್ತಾ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೋದಾಗ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗಿತ್ತಲ್ಲ, ಅದೇ ರೀತಿಯಾಗಿ ಅಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಲೆಕ್ಕಾಚಾರ ಇರಬಹುದು, ಅಥವಾ ಗುಪ್ತಚರ ಇಲಾಖೆಯವರು ಮಾಹಿತಿಯನ್ನ ಕೊಟ್ಟಿರಬಹುದು, ಆ ಕಾರಣಕ್ಕೋಸ್ಕರ ರದ್ದಾಗಿದೆಯೋ ಅನ್ನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ತವರು ಜಿಲ್ಲೆಗೆ ಹೋಗ್ಲಿಕ್ಕೆ ಇನ್ನೊಂದ್ ಕಡೆ ಹಿಂದೆ ಟಾಕ್ಲಾಗ್ತಿದ್ಯಾ? ಸದ್ಯದ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಬಿಸಿ ಎದುರಿಸಬೇಕಾದಂತ ಆತಂಕದಿಂದ ಸಿಎಂ ಪ್ರವಾಸ ರದ್ದು ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಆದ್ರೆ ಪ್ರವಾಸ ಪೂರ್ಣ ಪ್ರಮಾಣದಲ್ಲಿ ನಿಗದಿ ಆಗಿರ್ಲಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬೇರೆ ಕಾರಣಕ್ಕೆ ರದ್ದಾಗಿದೆ ಅಂತ ಬೇರೆ ಅಂದ್ರೆ ಅಲ್ಲಿರುವಂತವರು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಬಟ್ ಇವತ್ತು ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿದ್ರು, ಬಟ್ ಅದು ದಿಢೀರಂತ ಕ್ಯಾನ್ಸಲ್ ಆಗಿದೆ. ಕೊಡಗಿನಲ್ಲಿ ಆದಂತ ಬೆಳವಣಿಗೆ ಇದೆಯಲ್ಲ, ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಎಸೆದಿದ್ದು ಅದು ಇಲ್ಲಿ ಪರಿಣಾಮವನ್ನ ಬೀರಬಹುದು, ಎಫೆಕ್ಟ್ ಆಗಬಹುದು. ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಮಗೂ ಗೊತ್ತು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ವಾ ಅಂತ ಕಾಂಗ್ರೆಸ್ನ ನಾಯಕರುಗಳು ಮಾತನಾಡಿದ್ರು ಮೊನ್ನೆ ಎಲ್ಲ. ಅದರ ಎಫೆಕ್ಟ್ ಎಲ್ಲಾದರೂ ತಟ್ಟಬಹುದು ಅನ್ನುವಂತ ಆತಂಕ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದ್ ಕಡೆ ಇಲ್ಲ, ಸರಿಯಾಗಿ ಪ್ಲಾನ್ ಆಗಿರಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಏನಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರವಾಸ ಅಂತೂ ಕ್ಯಾನ್ಸಲ್ ಆಗಿದೆ. ರಾಜ್ಯದಲ್ಲಿ ಜೋರಾಯ್ತು ಸಾವರ್ಕರ್ ಅಭಿಯಾನ. ಸಾವರ್ಕರ್ ತ್ಯಾಗ ಬಲಿದಾನ ಹೋರಾಟ ಸ್ಮರಣೆಯನ್ನ ಮಾಡಲಾಗ್ತಾ ಇದೆ. ಫೋಟೋ ಬ್ಯಾನರ್ ಮೂಲಕ ಸಾವರ್ಕರ್ ಬಗ್ಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾರ್ಕಕ್ಕೇರ್ತಾ ಇದೆ ಸಾವರ್ಕರ್ ಅಭಿಯಾನ. ಸಾವರ್ಕರ್ ಅವರ ತ್ಯಾಗ ಬಲಿದಾನ ಹೋರಾಟವನ್ನ ಸ್ಮರಿಸುವಂತ ನಿಟ್ಟಿನಲ್ಲಿ ಫೋಟೋ ಬ್ಯಾನರ್ ಮೂಲಕ ಇನ್ಫಾರ್ಮೇಶನ್ ಅನ್ನ ನೀಡಲಾಗ್ತಾ ಇದೆ. ಯಾವ ರೀತಿಯಾಗಿ ಅಪ್ರತಿಮ ಹೋರಾಟಗಾರರಾಗಿದ್ರು ಸಾವರ್ಕರ್ ಅವರು ಅನ್ನುವಂಥದ್ದನ್ನ, ಮನೆ ಮುಂದೆ ಸಾವರ್ಕರ್ ಬ್ಯಾನರ್ ಅನ್ನ ಹಾಕಿದ್ದಾರೆ ರೇಣುಕಾಚಾರ್ಯ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ತಮ್ಮ ಮನೆ ಮುಂದೆ ಬ್ಯಾನರ್ ಗಳನ್ನ ಹಾಕೊಂಡಿದ್ದಾರೆ, ಶುರು ಮಾಡಿದ್ದಾರೆ ಕ್ಯಾಂಪೇನ್ ಅನ್ನ. ಸಾವರ್ಕರ್ ತ್ಯಾಗ ಬಲಿದಾನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳುವಳಿಕೆ ಮೂಡಿಸಲಾಗ್ತದೆ. ಆ ಬ್ಯಾನರ್ಗಳಲ್ಲಿ ಆ ಒಂದು ಹೋರಾಟ ಯಾವ ರೀತಿಯಾಗಿತ್ತು, ಎಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ರು, ಎಷ್ಟು ಮಟ್ಟಿಗೆ ಅವರು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಹಾಕಲಾಗಿದೆ. ಇನ್ನು ವಿಜಯಪುರದಲ್ಲಿ ಶುರುವಾಗಿದೆ ಸಾವರ್ಕರ್ ಅಭಿಯಾನ. ಗಣೇಶ ಮೂರ್ತಿ ಜೊತೆ ಸಾವರ್ಕರ್ ಫೋಟೋ ಅಥವಾ ಮೂರ್ತಿಯನ್ನ ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ವಿಜಯಪುರ ಜಿಲ್ಲಾ ಶ್ರೀರಾಮ ಸೇನಾ ಘಟಕದಿಂದ ಅಭಿಯಾನವನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಗದಗದ ಒಕ್ಕಲಗೇರಿಯಲ್ಲಿರುವಂತ ಕುಟುಂಬಕ್ಕೆ ಸಾವರ್ಕರ್ ದೇವರು. ಮನೆ ಮಂದಿರದಲ್ಲಿ ಸಾವರ್ಕರ್ ಫೋಟೋವನ್ನ ಇಟ್ಟು ಪ್ರತಿನಿತ್ಯ ಪೂಜೆಯನ್ನ ಮಾಡಲಾಗ್ತಾ ಇದೆ. 16 ವರ್ಷದಿಂದ ಸಾವರ್ಕರನ್ನ ಆರಾಧಿಸುತ್ತಾ ಬಂದಿದೆ ರೋಖಡೆ ಕುಟುಂಬ. ತುಮಕೂರಲ್ಲಿ ನವ ವಿವಾಹಿತ ಜೋಡಿಗೆ ಸಾವರ್ಕರ್ ಫೋಟೋವನ್ನ ಗಿಫ್ಟ್ ಅನ್ನ ನೀಡಲಾಗಿದೆ. ಬಿಜೆಪಿ ಎಸ್ಟಿ ಯುವ ಮೋರ್ಚಾ ಕಾರ್ಯಕರ್ತರಿಂದ ಉಡುಗೊರೆಯನ್ನ ನೀಡಲಾಗಿದೆ.
भारत माता की जय, जानन महाराज की जय, छत्रपति शिवाजी महाराज की जय, महाराणा प्रताप की जय, गणपति मप्पा होरैया, गणपति मप्पा होरैया। ಜೋರಾಗ್ತಾ ಇದೆಯಾ ಈದ್ಗಾ ಗಣೇಶನ ಗಲಾಟೆ? ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ? ಎರಡು ಸಮುದಾಯಗಳ ತಿಕ್ಕಾಟ, ರಾಜ್ಯ ಸರ್ಕಾರಕ್ಕೆ ಪೀಕಲಾಟ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಗೃಹ ಇಲಾಖೆಯ ಪ್ಲಾನ್ ಏನು? ಈದ್ಗಾ ಗಣೇಶನ ಗಲಾಟೆ. ಚಾಮರಾಜಪೇಟೆ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಗಲಾಟೆ ನಡೀತಾ ಇತ್ತು. ಅದಾದ ನಂತರ ಅಲ್ಲಿನ ಶಾಸಕರು ನಾವೇ ಆರಿಸ್ತೀವಿ ಅಂತ, ಇನ್ನೊಂದ್ ಕಡೆ ಅಲ್ಲಿನ ನಾಗರಿಕ ಒಕ್ಕೂಟದವ್ರು ನಾವು ಆರಿಸ್ತೀವಿ ಅಂತ, ಹಿಂದೂ ಪರ ಸಂಘಟನೆಯವರೆಲ್ಲ. ಈ ವಿವಾದ ಯಾವ ರೀತಿಯಾಗಿ ಜೋರಾಗಾಯಿತು ಆ ಸಂದರ್ಭದಲ್ಲಿ ಸರ್ಕಾರ ನಾವೇ ಆರಿಸ್ತೀವಿ ಅಂತ ಮುಂದಾದ್ರು. ಬಟ್ ಈಗ ಮೇನ್ ಆಗಿ ವಿವಾದ ಶುರುವಾಗಿರುವಂಥದ್ದು ಗಣೇಶೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗಣೇಶೋತ್ಸವ ಆಚರಣೆಗೆ ಪಟ್ಟನ್ನು ಹಿಡಿದಿದ್ದಾರೆ ಸರ್ಕಾರ, ಪೊಲೀಸ್ ಇಲಾಖೆಗೆ ಬಿಸಿ ತುಪ್ಪವಾಗಿದೆ ಗಣೇಶೋತ್ಸವ. ಆ ಮೈದಾನದಲ್ಲಿ ಗಣೇಶೋತ್ಸವ ಕುರಿತು ಸಾಧಕ ಬಾಧಕಗಳ ಚರ್ಚೆ ಆಗ್ತಾ ಇದೆಯಂತೆ. ಇವರು ಹೇಳ್ಕೊಳ್ತಾರಲ್ಲ ಈ ಬಿಜೆಪಿಯವರು, ನಾವು ಹಿಂದೂಗಳ ಪರವಾಗಿ ಅದು ಇದು ಅಂತೆಲ್ಲ, ಯಾರು ಮುಟ್ತಾರೆ ನೋಡೋಣ, ಕೂರ್ಸೇ ಕೂರಿಸ್ತೀವಿ ನಾವು ಅಂತಲೂ ಕೂಡ ಕೆಲವರು ಮಾತನಾಡಿದ್ದಾರೆ ಬಿಜೆಪಿ ನಾಯಕರು. ಇದರಲ್ಲಿ ಬಿಸಿ ತುಪ್ಪ ಏನಿಲ್ಲ, ತೋರಿಸ್ಬೇಕು ಅವ್ರು ಏನು ಅಂತ ಅಷ್ಟೇ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯವರು. ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ ಗಣೇಶೋತ್ಸವದ ಬಗ್ಗೆ ಚರ್ಚೆ. ಮೈದಾನದಲ್ಲಿ ಗಣೇಶ ಉತ್ಸವಕ್ಕೆ ಅನುಮತಿ ಕೊಟ್ರೆ ಟೆನ್ಷನ್ ಹೆಚ್ಚಳ ಅಂತ. ರಾಜ್ಯದ ಪ್ರತಿಯೊಂದು ವಿವಾದಿತ ಜಾಗದಲ್ಲಿ ಗಣೇಶೋತ್ಸವಕ್ಕೆ ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಅನ್ನುವಂತ ಟೆನ್ಷನ್. ವಿವಾದಿತ ಸ್ಥಳ ಅಂತಲ್ಲ, ಅದು ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿಯಲ್ಲಿ ಬೇರೆದಕ್ಕೆ ಪರ್ಮಿಷನ್ ಕೊಟ್ಟಾಗ ನಮ್ಗೆ ಅಕ್ರಿ ಕೊಡಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೊಡಬೇಕಾ ಬೇಡವಾ ಅನ್ನುವಂತ ನಿರ್ಧಾರ ಮಾಡಬೇಕಾಗಿದೆ ಸರ್ಕಾರ. ಪ್ರತಿ ವಿವಾದಿತ ಜಾಗದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿಗೆ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ ಅಂತ. ಇಲ್ಲಿ ಟೆನ್ಷನ್ ಇರುವಂಥದ್ದು ಪೊಲೀಸರಿಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವಂಥದ್ರ ಬಗ್ಗೆ ಕಾಕಿ ಪಡೆಗೆ ಭೀತಿ ಅಂತೆ. ಬೆಂಗಳೂರಿನ ಎಲ್ಲ ಏರಿಯಾದಲ್ಲೂ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಲ್ಲಾ ಕಡೆನೂ ಹಿಂಗಿಲ್ಲ ಪರಿಸ್ಥಿತಿ, ಒಂದ್ ಎರಡ್ ಮೂರು ಕಡೆ ಬಿಟ್ರೆ. ನಾ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಪಟ್ಟನ್ನ ಹಿಡಿಯಲಾಗಿದೆ. ಹಿಂದೂ ಸಂಘಟನೆಗಳಿಂದ ಗಣೇಶ ಪ್ರತಿಷ್ಠಾಪನೆಗೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಎಲ್ಲ ಇಲಾಖೆಗಳ ಅನುಮತಿ ಬಳಿಕ ಪ್ರಸ್ತಾವನೆಗೆ ಪಾಲಿಕೆ ಸೂಚನೆಯನ್ನ ನೀಡುವಂತ ಸಾಧ್ಯತೆ ಇದೆ. ಹುಬ್ಬಳ್ಳಿ ಈದ್ಗಾ ಮೈದಾನದ್ದು ಇದೇ ಪರಿಸ್ಥಿತಿ. ಹಿಂದೂ ಸಂಘಟನೆಗಳಿಂದ ಗಣೇಶ ಪ್ರತಿಷ್ಠಾಪನೆಗೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಎಲ್ಲ ಇಲಾಖೆಗಳ ಅನುಮತಿ ಬಳಿಕ ಪ್ರಸ್ತಾವನೆಗೆ ಪಾಲಿಕೆ ಸೂಚನೆಯನ್ನ ಕೊಟ್ಟಿದೆ. ಬೇರೆ ಇಲಾಖೆಗಳ ಅನುಮತಿ ಹಾಜರುಪಡಿಸಿದ ನಂತರ ಪರಿಶೀಲನೆಯನ್ನ ಮಾಡಲಾಗುತ್ತಂತೆ. ಪಾಲಿಕೆ ಸಹಾಯಕ ಆಯುಕ್ತರ ಪ್ರತ್ಯುತ್ತರಕ್ಕೆ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಚನ್ನಮ್ಮ ಮೈದಾನ ಗಣೇಶೋತ್ಸವ ಸಮಿತಿ ಸಂಚಾಲಕ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗಿದೆ. ಪಾಲಿಕೆಗೆ ಮುತ್ತಿಗೆ ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಸಂಘಟನೆಯವರು. ದುರ್ಗಾದ ಬೈಲಿನಿಂದ ಮೆರವಣಿಗೆಯನ್ನು ನಡೆಸಿ ಪಾಲಿಕೆ ಈ ಮುತ್ತಿಗೆಗೆ ತೀರ್ಮಾನವನ್ನು ಮಾಡಲಾಗಿದೆ. ಮುಂದೆ ಆಗುವಂತಹ ಅನಾಹುತಗಳಿಗೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ದಾರೆ ಆ ಸಂಘಟನೆಯವರು. ಈ ದೇಶದಾದ್ಯಂತ ಚರ್ಚೆ ಆಗಿದ್ದಂತ ಜಾಗ ಅದು ಹುಬ್ಬಳ್ಳಿಯ ಈದ್ಗಾ ಮೈದಾನ. ಅಲ್ಲಿ ನಂತರ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಅನುಮತಿ ಇದೆ ಬೇರೆದಕ್ಕೂ ಕೂಡ, ಬೇರೆ ಧರ್ಮದ ಆಚರಣೆಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಅಕ್ರಿ ಕೊಡಲ್ಲ, ನಾವೇನ್ ಮಾಡ್ತಾ ಇದೀವಿ? ನಾವು ಗಣೇಶೋತ್ಸವವನ್ನ ಕೂರಿಸ್ಲಿಕ್ಕೆ ಅಷ್ಟೇ ಪರ್ಮಿಷನ್ ಕೇಳ್ತಾ ಇರೋದು, ಮತ್ತಿನ್ನೇನಕ್ಕೂ ಅಲ್ಲ, ಪರ್ಮಿಷನ್ ಕೊಡಿ ನಮ್ಗೆ ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ನಿರ್ಧಾರವನ್ನ ಕೈಗೊಳ್ಬೇಕಾಗಿರುವಂಥದ್ದು. ಇನ್ನುಳಿದ ಇಲಾಖೆಯಿಂದ ಪೂರ್ವಾನುಮತಿ ಪತ್ರವನ್ನು ತೆಗೆದುಕೊಂಡು ಬಂದರೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಇದು ಅಸಮರ್ಪಕವಾದ ಉತ್ತರ ಆಗಿರೋದ್ರಿಂದ ಈ ವಿಷಯವಾಗಿ ನಾವು ಸೋಮವಾರ ದಿನ ದುರ್ಗದ ಬೈಲಿನಿಂದ ನಾವು ಮೆರವಣಿಗೆ ಮುಖಾಂತರ ಸಹಿ ಸಂಗ್ರಹಣೆ ಮಾಡುತ್ತಾ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವಂಥ ನಿರ್ಣಯವನ್ನು ಕೈಗೊಂಡಿದ್ದೀವಿ. ಅದು ಆಗಿನ ಸಂದರ್ಭದಲ್ಲಿ ಏನೇ ಅನಾಹುತಗಳಾದರೂ ಅದಕ್ಕೆ ಮಹಾನಗರ ಪಾಲಿಕೆ ಹಾಗೂ ಮುಖ್ಯಮಂತ್ರಿಗಳೇ ಕಾರಣ ಆಗ್ತಾರೆ. ಸರ್ಕಾರ ಇದರಲ್ಲಿ ಈಗ ಮೊನ್ನೆ ಕೇಳಿರುವಂಥ ಮರು ಮನವಿಯಲ್ಲಿ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತಕ್ಕೆ ನಾವು ಪ್ರತೀಕಾರವಾಗಿ
ನಾವು ಸೋಮವಾರ ದಿನ ಸಹಿ ಸಂಗ್ರಹ ಮತ್ತು ಮೆರವಣಿಗೆ ಮುಖಾಂತರ ಗಜಾನನ ಘೋಷಣೆಯ ಮುಖಾಂತರ ನಾವು ಪಾಲಿಕೆಯನ್ನು ಮುತ್ತಿಗೆ ಹಾಕೋ ಅಂತೇಳಿ ನಾವು ಇಲ್ಲಿ ಸಭೆಯಲ್ಲಿ ನಿರ್ಧಾರ ಮಾಡಿದ್ವಿ. ಆದ ಕಾರಣ ಶ್ರೀರಾಮ್ ಶರಣ ಸಂಘಟನೆಯಿಂದ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮುಂದೆ ಅವರು ಅವಕಾಶ ಮಾಡಿಕೊಡದೇ ಇದ್ದರೆ ನಾವು ಗಣಪತಿಯನ್ನು ಕುಂದಿರಿಸ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಮೊನ್ನೆ ಕೇಳಿರುವಂಥ ಮರು ಮನವಿಯಲ್ಲಿ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ, ಒಂದು ಬೆಂಗಳೂರು ಮತ್ತೊಂದು ಹುಬ್ಬಳ್ಳಿ, ಎರಡೂ ಕಡೆನೂ ಕೂಡ ಆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಬಂದಿದೆ. ಯಾಕೆಂದ್ರೆ ಇದು ಯಾರ್ದೋ ಖಾಸಗಿ ಜಾಗ ಅಲ್ರಿ, ನಮ್ಮ ಜಾಗ, ಸರ್ಕಾರದ ಜಾಗ, ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ತೀರಾ, ನಮಗೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಹಿಂದೂ ಪರ ಸಂಘಟನೆಯವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮುನಿರಾಜು, ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಮೇನ್ ಆಗಿ ಈಗ ಸರ್ಕಾರಕ್ಕೆ ಸವಾಲು ಅಂತ ಇರುವಂತದ್ದು ಅಂದ್ರೆ ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶೋತ್ಸವವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ ಅಂತ, ಇದು ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ಸವಾಲಾಗಿ ಪರಿಣಮಿಸಿದೆ ಅಂತ. ಆ ಪೃಥ್ವಿ, ಚಾಮರಾಜಪೇಟೆ ಒಂದು ಮೈದಾನದಲ್ಲಿ ಗಣೇಶೋತ್ಸವದ ಆಚರಣೆ ಮಾಡುವುದು ಈಗ ಪೊಲೀಸರು ಮತ್ತೆ ಸರ್ಕಾರಕ್ಕೆ ಎರಡಕ್ಕೂ ಒಂದು ತಲೆಯನ್ನುವಾಗಿ ಪರಿಣಮಿಸ್ತಾ ಇರುವುದು. ಯಾಕಂದ್ರೆ ಪೊಲೀಸರು ಇದ್ರ ಪ್ರೈಮರಿ ಆಗಿ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಲಾಂಡ್ ಆರ್ಡರ್ ಅನ್ನ ಕಂಟಿನ್ಯೂ ಮಾಡೋದು ಮತ್ತೆ ಕಂಟ್ರೋಲ್ ಮಾಡೋದು ಎರಡೂ ಸಹ ಪೊಲೀಸರ ಕೈಯಲ್ಲೇ ಇರೋದ್ರಿಂದ ಅವರೇ ಇದ್ರ ಬಗ್ಗೆ ಒಂದು ತಳಮಟ್ಟದ ಒಂದು ವರದಿಯನ್ನ ಸರ್ಕಾರಕ್ಕೆ ಮತ್ತೆ ಕಂದಾಯ ಇಲಾಖೆಗೆ ಕೊಡಬೇಕಾಗುತ್ತೆ. ಆದ್ರಿಂದ ಪೊಲೀಸರು ಕೆಲವು ವಿಚಾರಗಳ ಬಗ್ಗೆ ಮತ್ತೆ ಆ ಒಂದು ಮೈದಾನದ ಬಗ್ಗೆ ಒಂದು ಸಾಧಕ ಬಾಧಕಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದರೆ, ಇದರಲ್ಲಿ ಬೆಂಗಳೂರಿನಲ್ಲಿ ನಾವೇನಾದ್ರೂ ಮೈದಾನದಲ್ಲಿ ಒಂದು ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಟ್ಟರೆ ಅದು ರಾಜ್ಯದ ಬೇರೆ ಕಡೆಗೂ ಸಹ ಒಂದು ವ್ಯಾಪಿಸುತ್ತೆ ಮತ್ತೆ ಇದರ ಪರಿಣಾಮ ಬೇರೆ ಬೇರೆ ಒಂದು ವಿವಾದಿತ ಜಾಗಗಳೇನಿದೆ ಆ ಒಂದು ಜಾಗಗಳಿಗೂ ಸಹ ಇದು ಪಸರಿಸುತ್ತೆ ಮತ್ತೆ ಅಲ್ಲಿ ಸಹ ಒಂದು ಗಣೇಶೋತ್ಸವಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ ಜನ ಮುಂದೆ ಬರಬಹುದು. ಇದರಿಂದ ಬೇರೆ ಕಡೆಗಳಿಗೂ ಸಹ ಒಂದು ವ್ಯಾಪಿಸಿ ಅಲ್ಲೂ ಸಹ ತೊಂದರೆಗಳು ಉಂಟಾಗುತ್ತೆ ಅಂತೇಳಿ ಈಗ ಪೊಲೀಸರ ಒಂದು ಪ್ರೈಮರಿ ಒಂದು ಚರ್ಚೆಯಲ್ಲಿ ಇದು ಬೆಳಕಿಗೆ ಬಂದಿರುವುದು. ಯಾಕಂದ್ರೆ ಈ ಒಂದು ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬಹುದು. ಪೃಥ್ವಿ, ಸರ್ಕಾರದಲ್ಲೇ ಇದೆ, ಆದ್ರೆ ಅಲ್ಲಿ ಈ ಮೊದಲು ಸಹ ಒಂದು ಬೇರೆ ಒಂದು ಸಮುದಾಯದಿಂದ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಮತ್ತೆ ಅಲ್ಲಿ ಏನು ಧಾರ್ಮಿಕ ಒಂದು ಆಚರಣೆಯನ್ನು ಮಾಡ್ತಾರೆ. ಆದ್ರಿಂದ ಈಗ ಗಣೇಶೋತ್ಸವಕ್ಕೆ ಆಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅಲ್ಲಿ ಬೇರೆ ರೀತಿಯ ಒಂದು ಕಾನೂನು ಸುವ್ಯವಸ್ಥೆ ಮತ್ತೆ ಅಲ್ಲಿ ಬೇರೆ ರೀತಿಯ ವಾತಾವರಣ ಉಂಟಾಗುತ್ತೆ ಅಂತೇಳಿ ಈಗ ಪೊಲೀಸರು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿರೋದು. ಅದರಿಂದ ಇದು ರಾಜ್ಯದ ಬೇರೆ ಕಡೆಗೂ ಸಹ ಒಂದು ವ್ಯಾಪಿಸಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಹದಗೆಡಬಹುದು ಮತ್ತೆ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅಂತೇಳಿ ಈಗ ಪೊಲೀಸರು ಈ ಬಗ್ಗೆ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಸರ್ಕಾರಕ್ಕೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾರೆ ಅಂತ ನಾವು ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಪಾಲಿಕೆ ವ್ಯಾಪ್ತಿಗೊಳಪಡುತ್ತೆ ಈಗ ಅಲ್ಲಿರುವಂತ ಒಂದು ಮೈದಾನ, ಈ ಸಂದರ್ಭದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ಬರುತ್ತೆ ಗಣೇಶೋತ್ಸವ, ನೀವು ಬೇರೆದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀರಾ ವರ್ಷಕ್ಕೊಮ್ಮೆ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಾಲಿಕೆ ನಿರ್ಧಾರ ಏನಿದೆ, ಅಲ್ಲಿರುವಂತ ಸಂಸದರು ಶಾಸಕರು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಸಪೋರ್ಟಿವ್ ಆಗಿ ನಿಂತಿದ್ದಾರಾ ಅಥವಾ ಏನಾದರೂ ಮಾಡ್ಕೊಳ್ಳಿ ಅಂತ ಕೈ ತೊಳ್ಕೊಂಡು ಸುಮ್ಮನಿದ್ದಾರಾ? ಪೃಥ್ವಿರಾಜ್, ಮುಖ್ಯವಾಗಿ ಏನಂದ್ರೆ ಪಾಲಿಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಏನಂದ್ರೆ ಈಗೇನ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಹಿಂಬರ ಕೊಟ್ಟಿದ್ದಾರೆ, ನೀವು ಬೇರೆ ಬೇರೆ ಇಲಾಖೆಗಳ ಕಡೆಯಿಂದ ಅನುಮತಿ ತಗೊಂಡು ಬನ್ನಿ, ಅದಾದ ನಂತರ ನಾವು ಅನುಮತಿ ಕೊಡುವ ಕುರಿತು ಪರಿಶೀಲನೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿ ಪಾಲಿಕೆ ಹಿಂಬರಕ ಕೊಟ್ಟಿದೆ. ಹೀಗಾಗಿ ಇಲ್ಲಿ ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಈಗಾಗಲೇ ಏನು ಹೆಸ್ಕಾಂ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಏನಂದ್ರೆ ಇಲ್ಲ ನಮಗೆ ಇಲ್ಲಿ ಅನುಮತಿ ಕೊಡ್ಲಿಕ್ಕೆ ಬರಲ್ಲ, ಪಾಲಿಕೆಯಿಂದ ಅನುಮತಿ ತಗೊಂಡು ಬರ್ರಿ, ಅದಾದ ನಂತರ ಬೇಕಾದ್ರೆ ನಾವು ಭದ್ರತೆ ಕೊಡೋದಿರ್ಬೋದು, ವಿದ್ಯುತ್ ಸಂಪರ್ಕ ಕೊಡೋದಿರ್ಬೋದು ಇತ್ಯಾದಿಗಳು ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ ಯಾರು ಸಹ ಹಿಂಬರ ಅಂದ್ರೆ ಅವರು ಸಹ ಬರಾದಲ್ಲಿ ಕೊಡ್ತಾ ಇಲ್ಲ, ಬರೀ ಓರಲ್ ಆಗಿ ಹೇಳ್ತಾ ಇದಾರೆ. ಇದು ಒಂದು ರೀತಿಯಲ್ಲಿ ಹಿಂದೂ ಪರ ಸಂಘಟನೆಗಳ ಹಾಗೆ ಆಕ್ರೋಶ ಕಾರಣವಾಗಿದೆ. ಇನ್ನು ಮುಖ್ಯವಾಗಿ ಏನಂದ್ರೆ ಏನು ಇಲ್ಲಿಯೇ ಕೇಂದ್ರ ಸಚಿವರು ಇದ್ದಾರೆ, ಯಾರ ಪ್ರಹ್ಲಾದ್ ಜೋಶಿ ಅವರು, ಜೊತೆಗೆ ಸಿಎಂ ತವರು ಇದು ಹುಬ್ಬಳ್ಳಿ, ಇದ್ಯಾರು ಸಹ ಜನಪ್ರತಿನಿಧಿಗಳು ಏನಂದ್ರೆ ಇಲ್ಲ ಪಾಲಿಕೆ ಸಂಬಂಧಪಟ್ಟ ಆಸ್ತಿ ಇದೆ ಹಾಗಾಗಿ ಪಾಲಿಕೆ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ ಕೈ ತೊಳೆದುಕೊಳ್ತಾ ಇದಾರೆ. ಹಾಗಾಗಿ
हिंदू पर संघटने जनप्रतिनिधि विरुद्धवू सह आक्रोश व्यक्तवागिदे जो ना गणेश कूडसे कूडस्ती वे हिंदू हेसरु बीजेपी सरकार अधिकार बंदिदे अवकाश माडिकोट्टिल्ल सरकार कित्तोबेकु सह ना होराट एचरिकेयन्नु कोट्टिद्दारे विरोध पक्षदल्लिरुव अल्ले निंतकोंडिरोरु अंत कानिसुत्ते होराट माड्लिक्के सपोर्ट माड्कोंडु नोडोण एनागुत्ते अंत थैंक यू शिवराम सुंडि हागे मुनिराजु निम्मेल्ल डीटेल्स गागि चामराजपेटे मैदानद विवादद हिन्नेलेयल्लि मैदानदल्लि आटवाडुवर संख्ये इळिके आगिदे केवल 20 30 मक्कळिंद मात्र मैदानदल्लि आट अंते प्रति भानुवार दोड्ड संख्येयल्लि मक्कळु आट आड्ता इद्दरु अल्लि ಏಕೆಂದ್ರೆ ಬೆಂಗಳೂರಿನಲ್ಲಿ ಇರೋದೇ ಕೆಲವೇ ಕೆಲವು ಗ್ರೌಂಡ್ ಗಳು ಅದರಲ್ಲಿ ಈ ಒಂದು ಚಾಮರಾಜಪೇಟೆ ಮೈದಾನ ಕೂಡ ಒಂದು ದೊಡ್ಡ ಗ್ರೌಂಡ್ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು ಬಟ್ ಇವಾಗ ಕಮ್ಮಿ ಅಂತ ಪ್ರತಿ ಭಾನುವಾರ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಮಕ್ಕಳು ಪ್ರತಿ ಭಾನುವಾರ ನೂರಾರು ಸಂಖ್ಯೆಯಲ್ಲಿ ಆಟವನ್ನು ಆಡ್ತಾ ಇದ್ರು ಮಕ್ಕಳು ಆದರೆ ಈಗ ಮೈದಾನಕ್ಕೆ ಪೊಲೀಸ್ ಭದ್ರತೆ ಹಿನ್ನೆಲೆಯಲ್ಲಿ ಮಕ್ಕಳು ಬಂದಿಲ್ಲ ಅಲ್ಲಿ ಹೇಗಿದೆ ಪರಿಸ್ಥಿತಿ ಏನು ಎತ್ತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡ್ಕೊಳ್ಳೋಣ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಏನಿದೆ ಇದೀಗ ಬಹಳಷ್ಟು ಸಾಕಷ್ಟು ಗೊಂದಲವನ್ನ ಉಂಟುಮಾಡ್ತಾ ಇರುವಂತದ್ದು ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಮಾಡಿ ಸರ್ಕಾರನೇ ಮುಂದೆ ನಿಂತು ಫ್ಲಾಗ್ ಹೋಸ್ಟಿಂಗ್ ಅನ್ನು ಮಾಡಿ ಒಂದಿಷ್ಟು ಗೊಂದಲಗಳಿಗೆ ತೆರೆಯನ್ನು ಹಾಕಿತ್ತು ಆದ್ರೀಗ ಏನು ಪ್ರತಿ ಭಾನುವಾರ ಈ ಒಂದು ಮೈದಾನದಲ್ಲಿ ಮಕ್ಕಳು ಕ್ರಿಕೆಟ್ ಆಡೋದಕ್ಕೆ ಬರ್ತಾ ಇದ್ರು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ಭಾನುವಾರ ಮಕ್ಕಳು ಬಂದು ಕ್ರಿಕೆಟ್ ಆಡ್ತಾ ಇದ್ರು ಆದ್ರೆ ಅದು ಯಾವಾಗ ಈ ಒಂದು ಮೈದಾನ ವಿವಾದದ ಕೇಂದ್ರ ಬಿಂದುವಾಯಿತು ಅವಾಗಿಂದ ಮಕ್ಕಳು ಹಿಂದೇಟನ್ನು ಹಾಕ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಆಯಿತು ಈಗ ಮತ್ತೆ ಏನು ಮುಂದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇರುವಂತಹ ಗಣೇಶೋತ್ಸವ ಕೂಡ ಗಣಪತಿ ಚೌತಿ ಹಬ್ಬಕ್ಕೂ ಕೂಡ ಈ ಮೈದಾನದಲ್ಲಿ ಅವಕಾಶ ಕೊಡಬೇಕು ಅನ್ನುವಂತ ಒಂದಿಷ್ಟು ಬೇಡಿಕೆ ಏನಿದೆ ಈ ಬೇಡಿಕೆ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನಕ್ಕೆ ಏನು ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿರುವಂತದ್ದು ಯಾರಿಗೂ ಕೂಡ ಅಧಿಕೃತವಾಗಿ ಅನಧಿಕೃತವಾಗಿ ಈ ಒಂದು ಮೈದಾನಕ್ಕೆ ಎಂಟ್ರಿ ಇಲ್ಲ ಅನ್ನೋದು ಈ ಮೂಲಕ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು ಇಲ್ಲೊಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಸುಮಾರು 50ಕ್ಕೂ ಹೆಚ್ಚಿನ ಪೊಲೀಸರನ್ನ ಇಲ್ಲಿ ಬಂದೋಬಸ್ತಿಗೆ ನಿಯೋಜನೆ ಮಾಡಿರುವಂತದ್ದು ಮತ್ತೊಂದು ಕಡೆಯಿಂದ ಏನು ಬಹಳ ಹಿಂದೆ ಆಗಸ್ಟ್ 15ನೇ ಧ್ವಜಾರೋಹಣ ಸಂಬಂಧವಾಗಿ ಹಾಕಿರುವಂತ ಬ್ಯಾರಿಕೇಡ್ ಏನುಗಳಿದ್ವು ಅವನ್ನು ಕೂಡ ಇನ್ನೂ ತೆರವು ಮಾಡದೆ ಹಾಗೆ ಇಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಮೈದಾನಕ್ಕೆ ಆಟ ಆಡೋದಕ್ಕೆ ಮಕ್ಕಳು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಮಕ್ಕಳ ಪೋಷಕರಿಗೂ ಕೂಡ ಇಲ್ಲಿ ಮಕ್ಕಳನ್ನ ಕಳಿಸೋದಕ್ಕೆ ಸಾಕಷ್ಟು ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಬಂದು ಕಾಲಿಡೋದಕ್ಕೂ ಜಾಗ ಇರಲ್ಲ ಪ್ರತಿ ಭಾನುವಾರ ಆದರೆ ಇವತ್ತು ಕೇವಲ ಕೈ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಆಡೋದಕ್ಕೆ ಇಲ್ಲಿ ಬಂದಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ಯಾವಾಗ ವಿವಾದಕ್ಕೂ ಮುಂಚಿತವಾಗಿ ಪ್ರತಿ ಭಾನುವಾರ ಇಲ್ಲಿ ಎಲ್ಲ ಈ ಒಂದು ಚಾಮರಾಜಪೇಟೆ ಸುತ್ತಮುತ್ತ ಏರಿಯಾದಲ್ಲಿರುವಂಥ ಮಕ್ಕಳು ಬಂದು ವಾಕಿಂಗ್ ಮಾಡೋದು ಅಥವಾ ಸೈಕ್ಲಿಂಗ್ ಮಾಡೋದು ಮತ್ತು ಕಬಡ್ಡಿಯನ್ನು ಆಡೋದು ಕ್ರಿಕೆಟನ್ನು ಆಡೋದು ಎಲ್ಲ ಕ್ರೀಡೆಗಳಲ್ಲಿ ತೊಡಗಿಕೊಳ್ತಾ ಇದ್ರು ಆದರೆ ಈಗ ಮೈದಾನದ ಸುತ್ತ ಒಂದಿಷ್ಟು ವಿವಾದ ಭುಗಿಲಿದ್ದಿರುವಂಥ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಆಟ ಆಡೋದಕ್ಕೆ ಹಿಂದೇಟು ಹಾಕಿರುವಂಥ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಏನು ಪೊಲೀಸರು ಕೂಡ ತಮ್ಮ ಬಂದೋಬಸ್ತನ್ನು ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ಪೋಷಕರಿಗೂ ಕೂಡ ತಮ್ಮ ಮಕ್ಕಳನ್ನು ಈ ಒಂದು ಮೈದಾನಕ್ಕೆ ಆಟ ಆಡೋದಕ್ಕೆ ಈಗಾಗಲೇ ಕಳಿಸಿರೋ ಏನು ಆ ಮಕ್ಕಳನ್ನು ಕಳಿಸೋದಕ್ಕೂ ಕೂಡ ಅವರು ಈ ಹಿಂದೇಟು ಆಗ್ತಾ ಇರುವಂಥದ್ದು ಒಟ್ಟಾರೆ ಈ ಒಂದು ಮೈದಾನ ಏನಿತ್ತು ಪ್ರತಿ ಭಾನುವಾರ ಮಕ್ಕಳಿಂದ ತುಂಬಿ ತುಳುಕ್ತಾ ಇತ್ತು ಆದರೆ ಈಗ ಮಕ್ಕಳು ಆಟ ಆಡೋದಕ್ಕೂ ಕೂಡ ಹಿಂದೇಟು ಹಾಕುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು ಆಶಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು